ನಮಸ್ಕಾರ ಸರ್. ತಮ್ಮ ಹೆಸರು? ಸರ್ ನಮಸ್ತೆ, ಎಂ ಮಾಂತೇಶ್ ಅಂತ. ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ನೀವು ಕೇಳಿದ್ರೆ? ಸರ್ ಸಿರಿಗೆರೆ ಗ್ರಾಮ ಪಂಚಾಯತಿಯಿಂದ. ಸಿರಿಗೆರೆ ಗ್ರಾಮ ಪಂಚಾಯತಿಯಿಂದ ಈ ಸರ್ವೆ ಬಂದಂತ ಒಟ್ಟು ಮತಗಳೆಷ್ಟಿತ್ತು ಸರ್ ನಿಮಗೆ? ಸರ್ ನಮಗೆ ಪ್ರಥಮ ಬಾರಿ ಒಟ್ಟು, ನಾನು ಮೊದಲೇ ರಾಜಕೀಯ ಪಿರಿಯಡಿಗೆ ಬಂದು ಇದೇ ಫಸ್ಟು. ನಾನು ನಮ್ಮ ಗ್ರಾಮದಲ್ಲಿ ನಮ್ಮ ಮುಖಂಡರಾದಂಥ ಟಿ ಎಂ ಪಿ ತಿಪ್ಪಣ್ಣವ್ರನ್ನ ಮತ್ತು ನಮ್ಮ ತಿಮ್ಮಣ್ಣ ಅವ್ರನ್ನ, ಗ್ರಾಮಸ್ಥರನ್ನ ಎಲ್ಲ ಭೇಟಿ ಮಾಡಿ ನಮ್ಮ ಓಟು ಹಾಕೋಂಥ ಮುಖಂಡರುಗಳು, ಹಿರಿಯರಾಗಿರ್ಬೋದು ಇಲ್ಲ ನನ್ನ ವಯಸ್ಸಿನರಾಗಿರ್ಬೋದು, ಎಲ್ಲ ನಮ್ಮ ಸಂಪರ್ಕದಲ್ಲಿ ಇರೋಂಥವ್ರನ್ನೆಲ್ಲ ಭೇಟಿ ಮಾಡಿ ನಾನು ಈ ಥರ ಎಲೆಕ್ಷನ್ ನಿಲ್ಲಬೇಕು ಅಂತ ಇದ್ದೀವಿ, ಮತ್ತು ನೀವೆಲ್ಲ ಹೆಲ್ಪ್ ಮಾಡಿದರೆ ನಾವು ಇದು ಮಾಡ್ತಾ ಇರ್ತೀವಿ ಅಂತಂದು ಹೇಳಿದ್ವಿ. ಸರಿ ಆಯಿತು, ಒಳ್ಳೆಯ ವ್ಯಕ್ತಿ ನೀವು ನಿಂತುಕೊಂಡ್ರೆ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಂದು ಹೇಳಿ ಅದೇ ಥರನೇ ಸಹಕಾರ ಮಾಡಿದರು. ಒಳ್ಳೆಯ ಎಷ್ಟು ಲೀಡಿಂಗ್ನಲ್ಲಿ ನನ್ನ ಇದು ಮಾಡಿದರು. ಎಷ್ಟು ಬಂದಿತ್ತು ಸರ್ ಲೀಡಿಂಗ್? 40 ಚಿಲ್ಲರೆ ಬಂದಿದ್ವು ಸರ್. ಟೋಟಲ್ ಓಟು? ಟೋಟಲ್ ಓಟು ಅದೇ ನನ್ನ ಓಟ್ನಲ್ಲಿ ಬಂದಿದ್ದು 400 ಚಿಲ್ಲರೆ ಓಟು ಬಂದಿದ್ದು ನನಗೆ. ಲೀಡಿಂಗ್ ಓಟ್ ಸರ್? ಲೀಡಿಂಗು ಸ್ವಲ್ಪ ಮಿಸ್ ಆಗಿದೆ ಅಲ್ಲೇ. ಒಟ್ಟು ನನ್ನ ನನ್ನ ದೇಶದಲ್ಲಿ ಇರೋಂಥದ್ದು ಒಟ್ಟು 440 ಎಷ್ಟೋ ಚಿಲ್ಲರೆ ಬಂದಿದ್ರು ಸರ್. ಅದು ಇದೆಯಲ್ಲ ಸರ್. ಹೌದು ಸರ್. ಅಂದರೆ ಇದಕ್ಕಿಂತ ಹಿಂದೆ ನೀವು ವ್ಯವಸಾಯ ಮಾಡ್ಕೊಂಡಿದ್ದೆ, ಇವಾಗ ರಾಜಕೀಯ ವ್ಯಕ್ತಿ ಆಗಿದ್ದರೆ ಹೇಗೆ ಅನ್ನಿಸ್ತಿದೆ ಸರ್ ಜೀವನ ನಿಮಗೆ? ಸರ್ ರಾಜಕೀಯ ವ್ಯಕ್ತಿ ನಾನು ಇವಾಗ ರಾಜಕೀಯ ಪಿರಿಯಡಿಗೆ ಬಂದ ಮೇಲೆ ಇವಾಗ ಜನಗಳಿಗೆ ಒಂದು ಅನುಕೂಲತೆ ಮಾಡಬೇಕು ಅಂತ ಬಂದ್ವಿ. ಅದೇ ಥರನೇ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಜನನೂ ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ಆ ಒಂದು ಹುಮ್ಮಸ್ಸಿ ಮೇಲೆ ನಾನು ಇವಾಗ ನಮ್ಮ ಸಿರಿಗೆರೆ ಗ್ರಾಮದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಈ ಅವ್ರ ಮನೆ ರೋಡ್ನಲ್ಲಿ ರೋಡ್ ಇರೋದಿಲ್ಲ, ರೋಡ್ ಮಾಡ್ಕೊಂತ ಮತ್ತು ಡಕ್ಕುಳು ಮತ್ತು ಅವರ ಜಮೀನಲ್ಲಿ ಬದು ನಿರ್ಮಾಣ, ಅವೇನೇ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆ ವರ್ಕ್ಗಳು ಬರುತ್ತೋ ಆ ವರ್ಕ್ಗಳಿಗೆ ಅವರಿಗೆ ಅನುಕೂಲತೆ ಮಾಡ್ಕೊಂತ ನಮ್ಮ ಸಹಕಾರ ನೀಡ್ಕೊಂತ ಬರ್ತಾ ಇದ್ದೀವಿ ಸರ್. ಓಕೆ ಸರ್. ಈಗ ಗೆದ್ದು 3.5 ವರ್ಷಗಳಾಗಿದೆ, ಅವಧಿನಲ್ಲಿ ಏನೇನು ಅಂದರೆ ಕೆಲಸಗಳನ್ನ ಪೂರ್ಣಗೊಳಿಸಿದ್ದಾರೆ ಸರ್ ನಿಮ್ಮ ಕ್ಷೇತ್ರದಲ್ಲಿ? ಸರ್ ನಮ್ಮ ಕ್ಷೇತ್ರದಲ್ಲಿ ಅಂತಂದರೆ ಇವಾಗ ನಮ್ಮ ಏನು ಗ್ರಾಮಗಳಲ್ಲಿ ರಸ್ತೆ ಮತ್ತು ಡ್ರಗ್ಸ್ಗಳು, ಬೀದಿ ಲೈಟು, ನೀರಿನ ಪೂರೈಕೆ ಅದು ಆ ಥರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ. ಚೆನ್ನಾಗಿ ಮೇಂಟೈನ್ ಆಗ್ತಾಯಿದೆ. ಸಿರಿಗೆರೆಯಲ್ಲಿ ಈ ಗ್ರಾಮ ಪಂಚಾಯತಿ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಥರ ಏನು ಕಲ್ಮಶ ಇಲ್ಲದಂಗೆ ಮುಂದುವರಿತಾ ಇದೆ ಸರ್. ನಿಮ್ಮ ಗ್ರಾಮದ ಜನಗಳು ಏನೇನು ತೊಂದರೆಗಳಿದೆ ಅಂತ ನಿಮ್ಮ ಜೊತೆ ಹಂಚ್ಕೋತಾರೆ ಸರ್ ಬಂದು? ಸರ್ ಗ್ರಾಮದಲ್ಲಿ ಇವಾಗ ನಮಗೆ ಲೈಟು ಏನಾದ್ರು ಇದಾಯಿತು ಅಂದರೆ ಲೈಟಿನ ಬಗ್ಗೆ ಹೇಳ್ತಾರೆ, ನೀರು ಬರಲಿಲ್ಲ ಅಂದರೆ ನೀರು ಬಗ್ಗೆ ಹೇಳ್ತಾರೆ. ಆಮೇಲೆ ಅವ್ರಿಗೆ ಮನೆ ಕಡೆಗೆ ಹೋಗೋದು ರೋಡ್ ಸೇ ಇರೋದಲ್ಲ, ರೋಡಿನ ವ್ಯವಸ್ಥೆ ಇದು ಮಾಡಿಕೊಡ್ರಿ ಅಂತಾರೆ. ನೆಕ್ಸ್ಟು ಎನ್ ಆರ್ ಜಿ ಇದರಲ್ಲಿ ಎಲ್ಲ ಸಿ ಸಿ ರೋಡು ಮತ್ತು ಡಕ್ಕೋ ಚಪ್ಪಡಿ ಆ ಕಲ್ಲು ಇದು ವರ್ಕ್ ಮಾಡ್ತಾ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ವರ್ಕ್ ಬರುತ್ತೋ ಅದು ಸೌಲಭ್ಯನ ನಮ್ಮ ಸಿರಿಗೆರೆ ಗ್ರಾಮದಲ್ಲಿ ನಾವು ಮಾಡೋಕ್ಕೆ ಖಚಿತ. ಇನ್ನೂ 1.5 ವರ್ಷಗಳ ಕಾಲ ಇದೆ. ಏನೇನು ಕೆಲಸ ಕಾರ್ಯಗಳನ್ನ ಬರ್ತಾರೆ ನಿಮ್ಮ ಗ್ರಾಮಕ್ಕೆ ಪೂರೈಸಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್ ನಮ್ಮ ಪಂಚಾಯತಿಯಲ್ಲಿ ಏನು ಸರ್ಕಾರದಿಂದ ಏನು ಅನುದಾನ ಬರುತ್ತೋ ಆ ಅನುದಾನ ಮತ್ತು ರೈತರಿಗೆ ಮತ್ತು ಗ್ರಾಮ ಅಭಿವೃದ್ಧಿ ಮಾಡೋಕ್ಕೆ ಏನು ಸೌಲಭ್ಯ ಬರುತ್ತೋ ಆ ಸೌಲಭ್ಯ ತಕ್ಕಂತೆ ನಾವು ವರ್ಕ್ ಮಾಡಿಸೋಕ್ಕೂ ನಾವು ರೆಡಿ ಇರ್ತೀವಿ. ಓಕೆ ಸರ್. ಇವಾಗ ನೀವು ಒಂದು ವ್ಯವಸಾಯ ಮಾಡ್ಕೊಂಡಿದ್ರಿ, ಸೊ ಇವಾಗ ನೀವು ರಾಜಕೀಯ ವ್ಯಕ್ತಿ ಆಗೋದಕ್ಕೆ ನಿಮ್ಮ ಗ್ರಾಮದ ಮತದಾರರ ಕಾರಣ, ಹಾಕಿರೋ ಮತದಿಂದ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್ ನಾನು ಮೊದಲಾಗಿ ಈ ಬೆಳವಣಿಗೆಯಿಂದಲೂ ಬಂದ್ವಿ, ಅವ್ರ ಹತ್ರ ಒಡನಾಟದಲ್ಲಿ ಬಂದ್ವಿ, ಮತ್ತು ಆಮೇಲೆ ಅವರನ್ನು ಕೇಳಿಕೊಂಡಿವಿ. ಅದೇ ಥರನೇ ಸಹಕಾರ ಮಾಡಿದ್ದಾರೆ, ಸಹಕಾರ ಮಾಡಿ ನಿಲ್ಲಿಸಿ ಗೆಲ್ಲಿಸಿದರೆ ಯಾವತ್ತೂ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ. ಮುಂದಿನೂ ಅವರಿಗೆ ಏನೇ ಸೌಲಭ್ಯ ಮತ್ತು ಏನೇ ಅನುಕೂಲತೆ ನಾವು ಮಾಡೋಕ್ಕೆ ನಾವು ಸಿದ್ಧವಾಗಿ ಇರ್ತೀವಿ ಅಂತ. ಓಕೆ ಸರ್. ಇದೇ ಥರ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು.